I am going to explain you a few of the points which is I already discussed in the previous videos of mine. Okay, so here one thing I am going to clear you. So now one thing I am going to clear you. So here, so even on this video, I am going to tell you a few things. I am going to tell you a link in the description. So this is what I am going to do. Okay, so kelavaru already nodirtira. So idu GPSTR dates comparison anta ond video madidde nanu sumaru dinagal hinde. So adaralli nanu helira prakara, so yen helidine antandre comparison between 2019 and 22 anta heli ond video madidde. So 2019 alli dates yava time alli hall ticket yavag bitru, key answers yavag bitru, revised key answers, individual marks, verification 1:2, okay, 1:1 aatara video madidde. So 2022 alli kuda ನಾನು ಮಾಡಿದ್ದೆ. ಓಕೆ, ಸೋ ಇದರಲ್ಲಿ ಬಹಳಷ್ಟು ಸಿಮಿಲಾರಿಟೀಸ್ಗಳು ಇದ್ದಾವೆ. ಸೋ ಅದು ಏನೇನು ಸಿಮಿಲಾರಿಟೀಸ್ ಇದ್ದಾವೆ ಅಂತ ಇವಾಗ ನೋಡ್ತಾ ಹೋಗೋಣ. ಓಕೆ, ಸೋ ಒನ್ ಸೆಕೆಂಡ್, ಇಲ್ಲಿ ಇದೆ ನೋಡಿ. ಸೋ ಒನ್ ಸೆಕೆಂಡ್, ಓಕೆ, ಸೋ ದಿಸ್ ಇಸ್ ಬೆಟರ್ ಐ ಹೋಪ್. ಓಕೆ, ಸೊ ನಾವು ಇಲ್ಲಿ ಏನು ರಿವೈಸ್ಡ್ ಕೀ ಆನ್ಸರ್ಸ್ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ವಿ, ಅದೇ ಟೈಮಿಗೆ ಸುಮಾರು 1 ಆರ್ 2 ಡೇಸ್ ಬಿಟ್ಟಿದ್ದಾರೆ. ಇಂಡಿವಿಜುವಲ್ ಮಾರ್ಕ್ಸ್ ಕೂಡ 3 ಆರ್ 4 ಡೇಸ್ ಮುಂಚೆ ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ನಾನು ಏನು ಹೇಳಿದ್ದೀನಿ ಅಂತಂದರೆ 1:2 ವೆರಿಫಿಕೇಷನ್ ಲಿಸ್ಟು ಯಾವಾಗ ಬಿಡ್ತಾರೆ ಅನ್ನೋದನ್ನು ಡೇಟ್ ಹೇಳಿದ್ದೀನಿ ನೋಡ್ಕೊಳ್ರಿ. ಇಲ್ಲಿ ಆ ಡೇಟು 25 ಸೆಪ್ಟೆಂಬರ್ ಇದೆ. ಓಕೆ, ಸೊ ನಾವು ಫಸ್ಟಿಂದ ನೋಡ್ತಾ ಇದ್ದೀನಿ ಈ ಡೇಟ್ಸ್ಗಳೆಲ್ಲ ಮ್ಯಾಚ್ ಆಗ್ತಾ ಇದ್ದಾವೆ. ಅಂದರೆ 2019 ಅವರು ಯಾರು ಸ್ಕೂಲ್ ಎಜುಕೇಷನ್ ಮತ್ತು GPSTR ವಿಭಾಗದವರು ಎಷ್ಟು ಸಮಯವನ್ನು ತೊಗೊಂಡಿದ್ರು ಅದನ್ನು ಪಕ್ಕ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡೇಟ್ಸ್ ಡಿಫ್ರೆನ್ಸ್ ಹಾಕಿದ್ದು ಇಲ್ಲಿ. ಸೊ ಅದೇ, ಅದು ಬಿಟ್ಟು ಬೇರೆ ಲಾಜಿಕ್ ಯಾವುದೂ ಇಲ್ಲ. ಸೊ ಆ ಡೇಟ್ ಡಿಫ್ರೆನ್ಸ್ ಪ್ರಕಾರ ಈಗ 1:2 ಲಿಸ್ಟ್ ಬಿಡಬೇಕಾಗಿರೋದು. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇಲ್ಲಿ ಹೇಳಿದ್ದೀವಿ 25th ಸೆಪ್ಟೆಂಬರ್. ಓಕೆ, ಸೊ ಇವಾಗ ನಾವು 19th ಸೆಪ್ಟೆಂಬರಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ವೀಕ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಪ್ರೂವ್ ಆದರೆ, ಸೊ ನಮ್ಮದು ಡೇಟ್ಸ್ ಏನು ಪ್ರಿಡಿಕ್ಟ್ ಮಾಡಿದ್ವಿ ಅದು 100% ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ 2-3 ದಿನ ಡಿಫ್ರೆನ್ಸ್ ಆಗೋದು ಅಲ್ಲ ಇಂಪಾರ್ಟೆಂಟು, ಬಟ್ ಡೇಟ್ಸ್ ಏನು ಕರೆಕ್ಟ್ ಹೇಳಿರ್ತೀವಿ ಅದು ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, 1:1 ಲಿಸ್ಟ್ ಇರುತ್ತೆ, ಅದನ್ನು ಕೂಡ ನಾನು ಡೇಟ್ಸ್ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಆಲ್ರೆಡಿ. ಸೊ ಅದನ್ನು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾವು ಈಗ ಎಲ್ಲರೂ ವೇಟ್ ಮಾಡ್ತಾ ಇರೋದು 1:2 ಲಿಸ್ಟು, ಅದು ಸೆಪ್ಟೆಂಬರ್ ಮೊದಲೇ ವಾರ ಅಂತ ಹೇಳಿದರು. ಬಹಳ ಜಲ್ದಿ ಮಾಡಿಬಿಡ್ತೀವಿ ನಾವು ಈ ಸರಿ ಅಂತ ಹೇಳಿದರು. ಅಕ್ಟೋಬರ್ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀವಿ ಅಂತ ಹೇಳಿದರು. ಅದು ಯಾವುದೂ ಆಗ್ತಾ ಇಲ್ಲ. ಸೊ ನಮ್ಮ ಡೇಟ್ಸ್ ಏನು ಹೇಳಿದ್ವಿ ಪ್ರೆಡಿಕ್ಷನ್ನು ಅದರ ಪ್ರಕಾರನೇ ನಡೀತಾ ಇದೆ. ಇಲ್ಲಿ ಯಾವುದೇ ಥರದಂತಹ ಕಾಕತಾಳಿ ಆಗ್ತಾ ಇಲ್ಲ. ಇಲ್ಲಿ ಪಕ್ಕ ಡೇಟ್ಸು ಕ್ಯಾಲ್ಕುಲೇಷನ್ನು ಕರೆಕ್ಟಾಗಿದೆ ನಮ್ಮದು, ಹಾಗಾಗಿ ಎಲ್ಲ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ವಿನಃ ಅದು ಬಿಟ್ಟರೆ ಏನು ಮಿರಾಕಲ್ಲು ಮ್ಯಾಜಿಕ್ಕು ನಡೀತಾ ಇಲ್ಲ ಇಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ದಿಸ್ ಇಸ್ ರಿಗಾರ್ಡಿಂಗ್ GPSTR 2022 1:2 ಲಿಸ್ಟ್ ಬಿಡೋದು, ಎಲ್ಲ ತಯಾರಿಗಳು ನಡೆದಿದ್ದಾವೆ. ಯಾವುದೇ ಕ್ಷಣದಲ್ಲಿ ಕೂಡ ಸೆಪ್ಟೆಂಬರ್ 3ನೇ ವಾರ ಅಥವಾ 4ನೇ ವಾರ ಬಿಡ್ತಾರೆ. ಸೊ ಸೆಪ್ಟೆಂಬರ್ 25ರ ಆಜುಬಾಜು ಬಿಡ್ತಾರೆ. ಬರೆದಿಟ್ಟುಕೊಳ್ಳ್ರಿ ಬೇಕಂದರೆ ಸೆಪ್ಟೆಂಬರ್ 25 ಆ ಕಡೆ 2 ದಿನ ಇಲ್ಲ ಈ ಕಡೆ 2 ದಿನ ಪ್ಲಸ್ ಆರ್ ಮೈನಸ್ ಬಿಡ್ತಾರೆ. ಓಕೆ, ಸೊ ವೆರಿ ಆಲ್ ದ ಬೆಸ್ಟ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಅಬೌಟ್ ದ ನೆಕ್ಸ್ಟ್ ಅಪ್ಡೇಟ್. ಥ್ಯಾಂಕ್ ಯು.